ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಸ್ವಾಗತ ನಾನು ಅಮರ್ ಪ್ರಸಾದ್ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಕೃಷಿ ಸುಧಾರಣಾ ಕಾಯ್ದೆಗಳು ರಾಜಕೀಯ ಗೊಚ್ಚೆಯಲ್ಲಿ ಕೊಚ್ಚಿಕೊಂಡು ಹೋಗಿವೆ ಗುರುನಾನಕರ ಐನೂರ ಐವತ್ತೆರಡನೇ ಜಯಂತಿಯಾದ ಇಂದು ಪ್ರಧಾನಿ ಮೋದಿ ಈ ಕಾಯ್ದೆಗಳನ್ನು ವಾಪಸ್ ಪಡೆಯೋ ಘೋಷಣೆಯನ್ನ ಮಾಡಿದ್ದಾರೆ ದೀಪದ ಬೆಳಕಿನಂತೆ ಸತ್ಯವಾದ ಈ ಕಾಯ್ದೆಗಳ ಬಗ್ಗೆ ಕೆಲ ರೈತ ಸಹೋದರರಿಗೆ ಅರ್ಥ ಮಾಡಿಸಲು ಸಾಧ್ಯ ಆಗಿಲ್ಲ ನಮ್ಮಿಂದ ಹೀಗಾಗಿ ಕೃಷಿ ಕಾಯ್ದೆಯನ್ನು ವಾಪಸ್ ಪಡಿತಾ ಇದ್ದೀವಿ ಮುಂದಿನ ಸಂಸತ್ ಅಧಿವೇಶನದಲ್ಲಿ ಈ ಸಂಬಂಧ ಪ್ರಕ್ರಿಯೆಗೆ ಚಾಲನೆ ಕೊಡಲಾಗತ್ತೆ ಅದನ್ನ ಈ ಇದೇ ಅಧಿವೇಶನದಲ್ಲಿ ಮುಗಿಸ್ಬಿಡ್ತೀವಿ ಅಂತ ಕೂಡ ಅನೌನ್ಸ್ ಮಾಡಿದ್ದಾರೆ ಜೊತೆಗೆ ಎಮ್ ಎಸ್ ಪಿಯನ್ನು ಮತ್ತಷ್ಟು ಬಲಿಷ್ಠ ಮತ್ತು ಪಾರದರ್ಶಿಯನ್ನಾಗಿ ಮಾಡೋಕೆ ಒಂದು ಕಮಿಟಿಯನ್ನು ರಚಿಸ್ತೀವಿ ಅಂತ ಹೇಳಿದ್ದಾರೆ ಪ್ರಧಾನಿ ಮೋದಿ ಈ ಘೋಷಣೆಯ ಬಳಿಕ ಬಿ ಜೆ ಪಿಯವರು ಅವರು ನೋಡಿದ್ರ ರೈತರ ಮೇಲೆ ಗುರುನಾನಕರ ಮೇಲೆ ಮೋದಿ ಅವರಿಗೆ ಎಷ್ಟು ಗೌರವ ಇದೆ ಗೊತ್ತಾಯ್ತಾ ಅಂತ ಹೇಳ್ತಿದ್ದಾರೆ ಒಂದು ಟೈಮ್ನಲ್ಲಿ ಕೃಷಿ ಸುಧಾರಣೆಗಳನ್ನು ಬಲವಾಗಿ ಸಮರ್ಥಿಸಿಕೊಂಡ ಪಿಯ ಕಾರ್ಯಕರ್ತರಿಗೀಗ ಇದನ್ನ ಕೂಡ ಡಿಫೆಂಡ್ ಮಾಡಿಕೊಳ್ಳುವಂತ ಸಿಚುವೇಷನ್ ಬಂದಿದೆ ಆದರೆ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಇವೆಲ್ಲ ಚುನಾವಣೆ ಗಿಮಿಕ್ ಮುಂಬರುವ ಉತ್ತರ ಪ್ರದೇಶ ಮತ್ತು ಪಂಜಾಬ್ ಚುನಾವಣೆ ಸೋಲಿನ ಭಯದಲ್ಲಿ ಬಿಜೆಪಿ ಈ ಕ್ರಮ ಕೈಗೊಂಡಿದೆ ಅಂತ ಆರೋಪವನ್ನು ಮಾಡ್ತಾ ಇದೆ ಅದೇ ಕೃಷಿ ಸುಧಾರಣೆ ವಿರೋಧಿಸಿ ನಡೆದಂತ ಪ್ರತಿಭಟನೆಯಲ್ಲಿ ಹತ್ತತ್ರ ಏಳ್ನೂರು ಜನ ಬಲಿಯಾಗಿದ್ದಾರೆ ಅವರ ಜೀವಕ್ಕೆ ಯಾರು ಹೊಣೆ ಅಂತ ವಿಪಕ್ಷಗಳು ಪ್ರಶ್ನೆ ಮಾಡಿವೆ ಜೊತೆಗೆ ಕೃಷಿ ಸುಧಾರಣಾ ಮಸೂದೆ ವಿರೋಧಿ ಪ್ರತಿಭಟನಾಕಾರರ ನಾಯಕ ರಾಕೇಶ್ ಶಿಕಾಯಿತ್ ಮಾತನಾಡಿ ಇವೆಲ್ಲ ಆಗಲ್ಲ ಪಾರ್ಲಿಮೆಂಟ್ ನಲ್ಲಿ ವಾಪಸ್ ಪಡೆಯುವ ಪ್ರಕ್ರಿಯೆ ಮುಗಿಯುವವರೆಗೂ ಪ್ರತಿಭಟನೆ ಮಾಡ್ತಾನೆ ಇರ್ತೀವಿ ಅಷ್ಟು ಮಾತ್ರ ಅಲ್ಲ ಎಂ ಎಸ್ ಪಿಗೆ ಗೆ ಕಾನೂನಿನ ಗ್ಯಾರಂಟಿ ಕೊಡಬೇಕು ಅದಕ್ಕೆ ಕಾನೂನು ತನ್ನೇ ಅಲ್ಲಿ ತನಕ ಪ್ರತಿಭಟನೆ ಕಂಟಿನ್ಯೂ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರೋ ರಾಹುಲ್ ಗಾಂಧಿ ಅಹಂಕಾರವನ್ನ ಸತ್ಯಾಗ್ರಹ ಸೋಲಿಸಿದೆ ಅನ್ಯಾಯದ ವಿರುದ್ಧ ಗೆಲುವು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಜೊತೆಗೆ ಈ ಸರ್ಕಾರ ಕೃಷಿ ಕಾನೂನುಗಳನ್ನು ವಾಪಸ್ ಪಡೆದೇ ಪಡೆಯುವಂತೆ ಮಾಡಲಾಗುತ್ತೆ ನನ್ನ ಮಾತು ಬರೆದಿಟ್ಕೊಳ್ಳಿ ಅಂತ ಈ ಹಿಂದೆ ರಾಹುಲ್ ಹೇಳಿದ್ದ ವಿಡಿಯೋವನ್ನ ಇವತ್ತು ಮತ್ತೆ ಶೇರ್ ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ನೋಡಿ ನಮ್ಮ ನಾಯಕರು ಅವತ್ತು ಹೇಳಿರಲಿಲ್ವಾ ಹಾಗೆ ಆಗಿದೆ ಅಂತ ಈಗ ಜೋರಾಗಿ ಶೇರ್ ಮಾಡ್ತಿದ್ದಾರೆ ರಾಹುಲ್ ಅವತ್ತು ಕೊಟ್ಟ ಹೇಳಿಕೆಯನ್ನ ಇನ್ನು ದಿಲ್ಲಿ ಗಡಿಯಲ್ಲಿ ಪ್ರತಿಭಟನೆ ಮಾಡುತ್ತಿದ್ದ ಪ್ರತಿಭಟನಾಕಾರರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಕೃಷಿ ಸುಧಾರಣಾ ಕಾನೂನುಗಳನ್ನು ವಾಪಸ್ ಪಡೆಯುವ ಪ್ರಧಾನಿ ಮೋದಿ ನಿರ್ಧಾರವನ್ನು ಸ್ವಾಗತಿಸ್ತೀನಿ ಜೊತೆಗೆ ಈ ಕಾನೂನು ವಿರೋಧಿಸಿ ಗೆದ್ದಂತಹ ಪ್ರತಿಭಟನಾಕಾರರಿಗೂ ಸಲ್ಯೂಟ್ ಅಂತ ದೇವೇಗೌಡರು ಹೇಳಿದ್ದಾರೆ ಏನು ನರೇಂದ್ರ ಮೋದಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೇಶದ ಪ್ರಧಾನಿಯಾದ ಬಳಿಕ ಜಾರಿಗೆ ತಂದು ವಾಪಸ್ ತೆಗೆದುಕೊಂಡ ದೊಡ್ಡ ಒಂದು ಪಾಲಿಸಿ ಇದಾಗಿದೆ ಕಾನೂನು ಇದಾಗಿದೆ ಈ ಹಿಂದೆ ಕೂಡ ಭೂ ಸುಧಾರಣಾ ಕಾಯ್ದೆ ಸೇರಿದಂತೆ ಹಲವು ಕಾನೂನುಗಳನ್ನು ವಾಪಸ್ ತಗೊಂಡಿದ್ರು ಕೂಡ ಅದ್ಯಾವುದು ಇಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನೋಡಿರಲಿಲ್ಲ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂದ್ರೆ ನಾಗರಿಕತ್ವ ತಿದ್ದುಪಡಿ ಮಸೂದೆ ವಿರುದ್ಧ ಇಡೀ ದೇಶಾದ್ಯಂತ ಹಿಂಸಾತ್ಮಕ ಪ್ರತಿಭಟನೆ ನಡೆದರೂ ಕೂಡ ಅದನ್ನ ವಾಪಸ್ ಪಡೆದಿರಲಿಲ್ಲ ಆದರೆ ಇನ್ನು ಕೂಡ ರೂಲ್ಸ್ ಫ್ರೇಮ್ ಆಗಿಲ್ಲ ಆರ್ ಸಿ ಎಗೆ ಅದನ್ನು ಒಂದು ರೀತಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಅದನ್ನು ಕೂಡ ಇಟ್ಕೊಂಡಿದ್ದಾರೆ ಆದರೆ ವಾಪಸ್ ಪಡೆಯುವ ಮಟ್ಟಿಗೆ ಹೋಗಿರಲಿಲ್ಲ ಈಗ ವಾಪಸ್ ಪಡೆದಿದ್ದಾರೆ ಕೃಷಿ ಸುಧಾರಣಾ ಕಾಯ್ದೆಗಳನ್ನು ಇದು ಮತ್ತಷ್ಟು ಮೋಟಿವೇಶನ್ ಸಿಗುತ್ತೆ ಈಗ ಮತ್ತೊಂದಷ್ಟು ಕಾಯ್ದೆಗಳನ್ನ ಪ್ರತಿಯೊಂದು ಕಾನೂನು ತಂದಾಗಲೂ ಒಂದಷ್ಟು ಜನಕ್ಕೆ ಆಗೋದಿಲ್ಲ ಅದು ಈಗ ಮತ್ತಷ್ಟು ಮೋಟಿವೇಶನ್ ಸಿಗುತ್ತೆ ಈ ರೀತಿ ಅದನ್ನು ವಾಪಸ್ ತಗೊಳ್ಳಿ ಇದನ್ನು ವಾಪಸ್ ತಗೊಳ್ಳಿ ಅಂತ ಹೇಳೋಕೆ ಇದೇ ಪರಿಣಾಮ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದು ಟ್ರೆಂಡ್ ಆಯಿತು ಕೆಲವರಂತೂ ಚುನಾವಣೆ ಗೆದ್ದು ಕಾನೂನು ತರೋದು ನಂತರ ಮತ್ತೆ ಚುನಾವಣೆ ಗೆಲ್ಲೋಕೆ ಕಾನೂನನ್ನು ವಾಪಸ್ ಪಡೆಯೋದು ಅಂತ ಹೇಳಿ ಕೂಡ ಟ್ರೋಲ್ ಮಾಡಿದ್ರು ಇದೆಲ್ಲದರ ನಡುವೆ ನೋಟಾ ಕೂಡ ನನ್ ಆಫ್ ದಿ ಅಬವ್ ಆಪ್ಷನ್ ಇದೆಯಲ್ಲ ಇವ್ರು ಯಾರು ಮೇಲೆ ಕಂಡಂಥ ಯಾರು ನಮಗೆ ಆಯ್ಕೆ ಅಲ್ಲ ಅನ್ನುವಂಥ ನೋಟಾ ಆಪ್ಷನ್ ಓಟ್ ಹಾಕಬೇಕಾದ್ರೆ ಆ ನೋಟಾ ಕೂಡ ಇವತ್ತು ಫುಲ್ ಟ್ರೆಂಡ್ ಆಗಿದೆ ಕೆಲವರು ನಾವು ಕಳೆದ ಬಾರಿ ಮೋದಿ ಅವರಿಗೆ ಓಟ್ ಹಾಕಿದ್ವಿ ಆದರೆ ಈ ನಿರ್ಧಾರದಿಂದ ಬೇಸರಾಗಿದೆ ವಾಪಸ್ ತಗೋಬಾರ್ದಾಗಿತ್ತು ಕೆಲವೇ ಕೆಲವರಿಗೆ ಅಂಜಿ ಹಾಗಂತ ನಾವು ಬೇರೆ ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಓಟ್ ಹಾಕ್ತೀವಿ ಅಂತಲ್ಲ ಬೇರೆ ಪಾರ್ಟಿಗೆ ಹಾಕ್ತೀವಿ ಅಂತಲ್ಲ ಮೊದಲಿಗೆ ನೋಟ ಹಾಕ್ತೀವಿ ಅಂತ ಟ್ರೆಂಡ್ ಮಾಡಿದ್ದಾರೆ ಇದೇ ವೇಳೆ ಇನ್ನೂ ಕೆಲವರು ಏನ್ರಿ ನೋಟ ಹಾಕೋದು ನೋಟ ಹಾಕೋದು ಒಂದೇ ರಾಹುಲ್ ಗಾಂಧಿಗೆ ಮತ ಹಾಕೋದು ಒಂದೇ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಇಲ್ಲಿ ಏನೇ ಇರಲಿ ಈ ಕೃಷಿ ಸುಧಾರಣೆಗಳ ವಿಚಾರಕ್ಕೆ ಬಂದಾಗ ಉಳಿದ ಕಾಯ್ದೆಗಳ ಬಗ್ಗೆ ಮಾತಾಡ್ತಿಲ್ಲ ಜಸ್ಟ್ ಈ ಕೃಷಿ ಸುಧಾರಣೆಗಳ ವಿಚಾರಕ್ಕೆ ಬಂದಾಗ ಬಿಜೆಪಿಯ ಕಾರ್ಯಕರ್ತರಿಗೆ ಅದನ್ನು ಡಿಫೆಂಡ್ ಮಾಡಿಕೊಳ್ಳೋದು ಅನಿವಾರ್ಯ ಕಾಂಗ್ರೆಸ್ನವರಿಗೆ ವಿಪಕ್ಷಗಳಿಗೆ ಟೀಕೆ ಮಾಡೋದು ಅನಿವಾರ್ಯ ಅದನ್ನು ಹೊರತುಪಡಿಸಿ ಕೂಡ ಸಮಚಿತ್ತದ ಜನ ಕೂಡ ದೊಡ್ಡ ಪ್ರಮಾಣದಲ್ಲಿ ಈ ಮಸೂದೆಗಳಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದರು ವಿಚಾರವಂತರು ಬುದ್ಧಿಜೀವಿಗಳು ತಿಳಿದವರು ಕೃಷಿ ಸಂಶೋಧನೆಯಲ್ಲಿ ನಿರತರಾಗಿದ್ದಂಥ ವ್ಯಕ್ತಿಗಳು ದೊಡ್ಡ ಪ್ರಮಾಣದಲ್ಲಿ ಈ ಕಾಯ್ದೆಗೆ ಬೆಂಬಲವನ್ನು ಕೊಟ್ಟಿದ್ದರು ತುಂಬ ಚೆನ್ನಾಗಿದೆ ಪ್ರಗತಿಶೀಲ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತಿದ್ದರಿಂದ ಭಾರತದ ಕೃಷಿ ವ್ಯವಸ್ಥೆಗೆ ಅಂತ ಸಪೋರ್ಟ್ ಮಾಡಿದ್ರು ನಾವು ಕೂಡ ಮೂರು ಮೂರು ಸಲ ಈ ಹಿಂದೆ ಈ ಕೃಷಿ ಸುಧಾರಣೆಗಳಿಗೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ಮಾಡಿದ್ವಿ ಡೀಟೇಲ್ ಆಗಿ ಎಲ್ಲವನ್ನೂ ಕೂಡ ಬಿಚ್ಚಿಡುವಂಥ ಪ್ರಯತ್ನವನ್ನು ಮಾಡಿದ್ವಿ ಈ ಮಸೂದೆಯ ಪ್ಲಸ್ ಪಾಯಿಂಟ್ಸ್ ಏನು ಅಂತ ತಿಳಿಸುವಂತ ಪ್ರಯತ್ನವನ್ನು ಮಾಡಿದ್ವಿ ಆದರೆ ಸರ್ಕಾರ ಈಗ ಬಿಗ್ ಯೂಟರ್ನ್ ಅನ್ನ ಹೊಡೆದಿದೆ ಎರಡು ರಾಜ್ಯ ಪಂಜಾಬ್ ಹರಿಯಾಣ ಮತ್ತು ವೆಸ್ಟರ್ನ್ ಉತ್ತರ ಪ್ರದೇಶದಲ್ಲಿ ಭಾರಿ ವಿರೋಧ ಇತ್ತು ಪಂಜಾಬ್ನ ಸಿಖ್ಖರು ಜಾಟ್ರು ಹಾಗೂ ಹರಿಯಾಣ ಮತ್ತು ವೆಸ್ಟರ್ನ್ ಉತ್ತರ ಪ್ರದೇಶದ ಜಾಟ್ರು ಪ್ರಮುಖವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ನಾವು ಇವತ್ತಿನ ವಿಶೇಷ ವರದಿಯಲ್ಲೂ ಕೂಡ ಈ ಬಗ್ಗೆ ಆಲ್ರೆಡಿ ಮಧ್ಯಾಹ್ನನೇ ಮಾಹಿತಿಯನ್ನು ಕೊಟ್ಟಿದ್ವಿ ಡೀಟೇಲ್ ಆಗಿ ಯಾವ ಕಾರಣ ಪೊಲಿಟಿಕಲಿ ಏನು ಕಾರಣ ಇರಬಹುದು ಇಲ್ಲಿ ಅಂತ ವೆಸ್ಟರ್ನ್ ಉತ್ತರ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಾಟ್ ಇದ್ದಾರೆ ಸುಮಾರು ತೊಂಬತ್ತು ಕ್ಷೇತ್ರಗಳಲ್ಲಿ ಪ್ರಭಾವ ಬೀರುತ್ತಾರೆ ಯು ಪಿ ಎಲೆಕ್ಷನ್ ಹತ್ತಿರದಲ್ಲಿದೆ ಪಂಜಾಬ್ನ ಎಲೆಕ್ಷನ್ ಕೂಡ ಹತ್ತಿರದಲ್ಲಿದೆ ಹೀಗಾಗಿ ಒಂದು ರೀತಿ ಬಿಜೆಪಿಯ ಗಾಡಿ ಜರ್ಕಾಗಿದೆ ಇಲ್ಲಿ ಸ್ಲಿಪ್ ಆಗಿದೆ ಹೀಗಾಗಿ ಯೂಟರ್ನ್ ಹೊಡೆದು ಈ ಮಸೂದೆಗಳನ್ನು ವಾಪಸ್ ಪಡೆಯಲಾಗಿದೆ ಚುನಾವಣಾ ಪ್ರಚಾರ ಅಂತ ಬಂದಾಗ ಜಿಲ್ಲೆ ಜಿಲ್ಲೆಗೂ ಹೋಗಿ ಪ್ರಚಾರ ಮಾಡ್ತಿರೋದ ಸ್ವಾಮಿ ಅದೇ ರೀತಿ ನೀವು ನೀವೇ ಹೇಳ್ತಾ ಇದ್ದೀರಾ ಒಳ್ಳೆ ಇಂಟೆನ್ಷನಿಂದ ತಂದಿದ್ದೀವಿ ಕಮ್ಯುನಿಕೇಟ್ ಮಾಡೋಕ್ಕಾಗಿಲ್ಲ ಅಂತ ಯಾಕಾಗಿಲ್ಲ ದೇಶದ ಪ್ರಧಾನಮಂತ್ರಿ ಗೃಹ ಮಂತ್ರಿ ಪ್ರಮುಖ ನಾಯಕರು ಮುಖ್ಯಮಂತ್ರಿ ಜಿಲ್ಲೆ ಜಿಲ್ಲೆಗೂ ಅಥವಾ ಎರಡೆರಡು ಜಿಲ್ಲೆ ಕಷ್ಟ ಆಯ್ತಾ ಓಕೆ ಮೂರು ಮೂರು ಜಿಲ್ಲೆಗೂ ಒಂದು ದೊಡ್ಡ ದೊಡ್ಡ ಮೀಟಿಂಗ್ ಮಾಡಿ ರೈತನ ಕರೆಸಿ ಬಿಡಿಸಿ ಅವ್ರಿಗೆ ಅವರಿಗೆ ಹೇಳ್ಬೋದಾಗಿತ್ತಲ್ಲ ನಿಮ್ಮ ಇಂಟೆನ್ಷನ್ ಏನು ಅಂತ ಅದನ್ನು ಮಾಡಿದ್ರ ಒಂದು ಸ್ವಲ್ಪ ಟೈಮ್ ನಿಮ್ಮ ನಾಯಕರುಗಳನ್ನೆಲ್ಲ ಕಳಿಸಿ ಮಾಡಿದ್ರೆ ಅದೇನು ಪರಿಣಾಮ ಬೀರಲಿಲ್ಲ ನಿಮ್ಮ ಹೆಸರಲ್ಲಿ ನೀವು ಓಟ್ ಕೇಳ್ತೀರಿ ಅಂದಮೇಲೆ ದೇಶದ ಪ್ರಧಾನಿ ನೀವು ಹೋಗಬೇಕಾಗಿತ್ತು ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು ಒಂದು ಪ್ರಯತ್ನ ಪಡ್ಬೋದಾಗಿತ್ತಲ್ಲ ಕಮ್ಯುನಿಕೇಟ್ ಮಾಡೋಕೆ ಈ ಮಸೂದೆ ಯಾಕೆ ಬೇಕಿತ್ತು ಅಂತ ವಿರೋಧ ಬಂತು ಆಗಲಿಲ್ಲ ಪ್ರತಿಭಟನೆ ಜಾಸ್ತಿ ಆಯಿತು ಚುನಾವಣೆ ಹತ್ರ ಬಂತು ವಿರೋಧ ಕಮ್ಮಿ ಆಗಿಲ್ಲ ಸಡನ್ ಒಂದು ಯೂಟರ್ನ್ ಇದು ಬಹಳ ಟೀಕೆಗೆ ಗುರಿಯಾಗ್ತಾ ಇದೆ ಈಗ ಏನೋ ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಬಿಜೆಪಿ ಪರವಾಗಿ ವಿಪರೀತ ಹೇಳಿಕೆಗಳನ್ನು ಕೊಟ್ಟು ವಿರೋಧ ಪಕ್ಷಗಳ ಟೀಕೆಗೆ ಗುರಿಯಾಗಿದ್ದ ಕಂಗನಾ ರನಾವತ್ ಅವರು ಕೂಡ ನನಗೆ ತುಂಬಾ ಡಿಸಪಾಯಿಂಟ್ ಆಗಿದೆ ತುಂಬಾ ಬೇಸರ ಆಗಿದೆ ಸರಿ ಇಲ್ಲ ಇದು ನಿರ್ಧಾರ ಅಂತ ಹೇಳಿದ್ದಾರೆ ಜೊತೆಗೆ ರಸ್ತೆಲಿ ಹೋಗಿ ಗಲಾಟೆ ಮಾಡೋರು ದೇಶದ ಕಾನೂನನ್ನು ನಿರ್ಧಾರ ಮಾಡೋದಾದ್ರೆ ಚುನಾಯಿತ ಸರ್ಕಾರ ಮಾಡೋದಲ್ಲ ಅಂತ ಇದೊಂದು ಜಿಹಾದಿ ನೇಷನ್ ಆಗಿ ಹೋಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಈ ದೇಶಕ್ಕೆ ಲಾಠಿ ಬೇಕು ಮತ್ತು ಲಾಠಿ ಹಿಡಿದ ಡಿಕ್ಟೇಟರ್ ಬೇಕು ಸರ್ವಾಧಿಕಾರಿ ಬೇಕು ಸರ್ವಾಧಿಕಾರತ್ವ ಬೇಕು ಈ ದೇಶಕ್ಕೆ ಅಂತ ಹೇಳಿ ಇಂದಿರಾ ಗಾಂಧಿ ಅವರ ಫೋಟೋವನ್ನು ಹಾಕಿ ಹ್ಯಾಪಿ ಬರ್ಡೇ ಮ್ಯಾಡಮ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದ್ದಾರೆ ಹಾಗೆ ಇವತ್ತು ಇಂದಿರಾ ಗಾಂಧಿ ಅವರ ಹುಟ್ಟುಹಬ್ಬ ಕೂಡ ಹೌದು ಏನೋ ನೋಟು ನಿಷೇಧ ಆಗಿ ಏನಿಲ್ಲ ಅಂದ್ರೂ ಕೂಡ ಐದು ವರ್ಷ ಕಳೆದು ಹೋಗಿದೆ ಆದ್ರೆ ಇನ್ನು ಆ ನೋಟುಗಳ ಚಲಾವಣೆ ಆಗೋದು ವೈಟ್ ಮಾಡೋ ಅಂದ್ರೆ ಬ್ಲ್ಯಾಕನ್ನು ವೈಟ್ ಮಾಡೋ ದಂಧೆಗಳು ನಿಂತೇ ಇಲ್ಲ ಅದು ವೈಟ್ ಮಾಡೋಕ್ಕೂ ಆಗಲ್ಲ ಬ್ಲ್ಯಾಕ್ ಈಗ ಅದು ಕ್ಯಾನ್ಸಲ್ ಆಗಿ ಹೋಗಿದೆ ಆದರೂ ಕೂಡ ಅದನ್ನ ಮತ್ತೇನಾದರೂ ಕೂಡ ಮಾಡಿ ಚಲಾವಣೆ ದರಕ್ಕಾಗುತ್ತೆ ಅಂತ ನೋಡಲಾಗ್ತಾ ಇದೆ ಇದೀಗ ಮಂಗಳೂರಿನ ಲಾಲ್ಬಾಗ್ ಬಳಿಯ ಇನೋವಾ ಕಾರೊಂದರಲ್ಲಿ ಬರೋಬ್ಬರಿ ಒಂದು ಕೋಟಿ ತೊಂಬತ್ತೆರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹಳೆ ನೋಟುಗಳು ಪತ್ತೆಯಾಗಿವೆ ಲಾಲ್ಬಾಗ್ ಬಳಿ ಬರ್ಕೆ ಪೊಲೀಸರ ತಪಾಸಣೆ ವೇಳೆ ಇನೋವಾ ಕಾರ್ ಈ ದುಡ್ಡು ಸಾಗಿಸಿದ ಕಿಡಿಗೇಡಿಗಳು ಸಿಕ್ಕು ಈ ಸಂಬಂಧ ಮೂವರನ್ನ ಅರೆಸ್ಟ್ ಮಾಡಿರೋ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ ಎಲ್ಲಿಗೆ ತಗೊಂಡು ಹೋಗ್ತಿದ್ರು ಅನ್ನೋದು ಕೂಡ ಕಂಡುಹಿಡಿಯಬೇಕು ಏನ್ ಮಾಡ್ತಿದ್ರು ಈ ಬ್ಯಾನ್ ಆಗಿರೋ ಅನ್ನೋದನ್ನ ಕೂಡ ಕಂಡುಹಿಡಬೇಕು ಏನು ಒಂದೂವರೆ ವರ್ಷದ ಪ್ರತೀಕ್ಷಾ ಅನ್ನೋ ಪುಟ್ಟ ಕಂದ ರಕ್ತದ ಕ್ಯಾನ್ಸರ್ನಿಂದ ಬಳಲ್ತಾ ಇದೆ ಈ ಮಗುವಿಗೆ ಮೂಳೆ ಮಜ್ಜೆ ಕಸಿ ಶಸ್ತ್ರಚಿಕಿತ್ಸೆ ಅಂದ್ರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗಿದೆ ಈ ಚಿಕಿತ್ಸೆಗೆ ಇಪ್ಪತ್ತೈದು ಲಕ್ಷ ಖರ್ಚಾಗುತ್ತೆ ಅಂತ ಖುದ್ದು ಎಂ ಎಸ್ ರಾಮಯ್ಯ ಆಸ್ಪತ್ರೆಯ ವೈದ್ಯರು ಲೆಟರ್ ಅನ್ನು ಕೂಡ ಇಶ್ಯೂ ಮಾಡಿದ್ದಾರೆ ಇಪ್ಪತ್ತೈದು ಲಕ್ಷ ಖರ್ಚಾಗುತ್ತೆ ಮುಂದಿನ ಇಂತಿಷ್ಟು ಸಮಯದಲ್ಲಿ ಇಷ್ಟು ಟೈಮ್ ಸ್ಪ್ಯಾನ್ನಲ್ಲಿ ಇದೆಲ್ಲ ಸರಿಯಾಗಿ ನಡೆದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಏನು ಹೇಳಲಿಕ್ಕಾಗದಂಥ ಸಿಚುವೇಶನ್ ಏನಾದರೂ ಕ್ರಿಯೇಟ್ ಆದರೆ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಕೂಡ ಅದರಲ್ಲಿದೆ ಎಮ್ ಎಸ್ ರಾಮಯ್ಯ ಆಸ್ಪತ್ರೆಯ ಆ ಲೆಟರ್ನ ಪ್ರತಿ ಕೂಡ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ ಆದರೆ ಬಡವರಾದ ಪ್ರತಿಕ್ಷಾಳ ತಂದೆ ತಾಯಿ ದಾನಿಗಳ ನಿರೀಕ್ಷೆರಿದ್ದಾರೆ ನೀವು ಕೂಡ ಸಹಾಯ ಮಾಡಬಹುದು ನಿಮ್ಮ ಕೈಲಾದಷ್ಟು ಒಂದ್ಸಲಿ ನೀವು ಕೂಡ ಇದ್ರ ಬಗ್ಗೆ ಇಂಟರ್ನೆಟ್ನಲ್ಲಿ ಚೆಕ್ ಮಾಡಿ ವೆರಿಫೈ ಮಾಡಿಕೊಂಡು ಮಾಹಿತಿಯನ್ನು ಪಡ್ಕೊಂಡು ಸ್ಕ್ರೀನಲ್ಲೂ ಕೂಡ ಅಕೌಂಟ್ ಡೀಟೇಲ್ಸ್ ಕಾಣಿಸ್ತಾ ಇರುತ್ತೆ ನಿಮಗೆ ಡೌಟ್ ಇದ್ದರೆ ವೆರಿಫೈ ಮಾಡಿಕೊಂಡೆ ನೀವು ಇವರಿಗೆ ಸಹಾಯವನ್ನು ಮಾಡಬಹುದು ಏನೋ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿ ಶುರುವಾಗಿರೋ ವರುಣನ ಹಾವಳಿ ಇವತ್ತು ಕೂಡ ಮುಂದುವರೆದಿದೆ ಬೆಂಗಳೂರಲ್ಲಿ ನಿನ್ನೆಯಿಂದ ಶುರುವಾಗಿರೋ ಮಳೆ ಇವತ್ತು ಇಡೀ ದಿನ ಮುಂದುವರಿತು ಒಂದಷ್ಟು ಭಾಗದಲ್ಲಿ ಜಿಟಿ ಜಿಟಿ ಮಳೆ ಬಂದರೆ ಮತ್ತೊಂದಷ್ಟು ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗಿತ್ತು ರಸ್ತೆಗಳು ಮುಳುಗಡೆಯಾಗಿ ಟ್ರಾಫಿಕ್ ಜಾಮ್ನಿಂದ ಜನ ಪರದಾಡಿದರು ಆರ್ಟಿ ನಗರ ಮತ್ತು ಟ್ರಿನಿಟಿ ಸರ್ಕಲ್ನಲ್ಲಿ ಮರ ಉರುಳಿದೆ ಅಪಾರ್ಟ್ಮೆಂಟ್ ಮತ್ತು ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಡಿದರು ಬಹುತೇಕ ಭಾಗದಲ್ಲಿ ಇಡೀ ದಿನ ಬಿಸಿಲು ಮಾಯಾಗಿತ್ತು ಇನ್ನು ರಾಜ್ಯದೆಲ್ಲ ಕಡೆ ಹಲವು ಜಿಲ್ಲೆಗಳಲ್ಲಿ ಮಳೆಯಿಂದಾಗಿ ಹಲವು ಅವಘಡಗಳು ಸಂಭವಿಸಿವೆ ಹಲವು ಕಡೆ ರಸ್ತೆಗಳು ಜಲಾವೃತಗೊಂಡಿದ್ದು ಬೈಕ್ಗಳು ಕೊಚ್ಚಿ ಹೋಗಿವೆ ಹಲವು ಕಡೆ ರೈತರ ಬೆಳೆ ನಾಶ ಆಗಿ ಪರದಾಡ್ತಿದ್ದಾರೆ ಇವತ್ತು ಬೆಂಗಳೂರು ವಿಜಯನಗರ ಕೊಪ್ಪಳ ರಾಯಚೂರು ಬಳ್ಳಾರಿ ಚಿತ್ರದುರ್ಗ ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿತ್ತು ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ನಾಳೆಯೂ ರಜೆ ಘೋಷಿಸಲಾಗಿದೆ ಜೊತೆಗೆ ಆಯಾ ಜಿಲ್ಲೆಗಳ ಪರಿಸ್ಥಿತಿ ನೋಡಿಕೊಂಡು ಶಾಲೆಗಳಿಗೆ ರಜೆ ನೀಡುವ ಬಗ್ಗೆ ಜಿಲ್ಲಾಧಿಕಾರಿಗಳು ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸೂಚಿಸಿದೆ ಇನ್ನು ಹದಿಮೂರು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಅಲರ್ಟ್ ಆಗಿರಿ ಅಂತ ಸೂಚಿಸಲಾಗಿದೆ ಇವೆಲ್ಲದರ ನಡುವೆ ರಾಜ್ಯದಲ್ಲಿ ಮತ್ತೂ ಮೂರು ದಿನ ಮಳೆಯಾಗತ್ತೆ ಹೌದು ರಾಜ್ಯದಲ್ಲಿ ಮತ್ತೂ ಮೂರು ದಿನ ಮಳೆಯಾಗುತ್ತೆ ನಂತರ ಎರಡು ದಿನ ಮೋಡ ಮೋಡ ಇರುತ್ತೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ ಮೂರು ದಿನಗಳ ಕಾಲ ದಕ್ಷಿಣ ಒಳನಾಡು ಕರಾವಳಿ ಮಲೆನಾಡು ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಲ್ಲಲ್ಲಿ ಗುಡುಗು ಮಿಂಚಿನೊಂದಿಗೆ ಜೋರ್ ಮಳೆ ಕೂಡ ಆಗಬಹುದು ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಏನು ನಿರಂತರ ಮಳೆಯಿಂದಾದ ಹಾನಿ ಕುರಿತು ಮಾಹಿತಿ ಕಲೆ ಹಾಕಬೇಕು ಈ ನಿಟ್ಟಿನಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ವರದಿ ಕೊಡಬೇಕು ಅಂತ ಕಂದಾಯ ಸಚಿವ ಆರ್ ಅಶೋಕ್ ಸೂಚನೆ ಕೊಟ್ಟಿದ್ದಾರೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ನಾವು ಸಮೀಕ್ಷೆಗೆ ಹೋಗೋಕ್ಕಾಗಲ್ಲ ಹೀಗಾಗಿ ಶಾಸಕರು ಸಚಿವರಿಲ್ಲದೆ ಅಧಿಕಾರಿಗಳ ತಂಡವೇ ಹೋಗಿ ಕೆಲಸ ಮಾಡಬೇಕು ಅಂತ ಅಶೋಕ್ ಹೇಳಿದ್ದಾರೆ ಏನೋ ವಾಯುಭಾರ ಕುಸಿತ ಇವತ್ತು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ತೀರದಲ್ಲಿ ಹಾದು ಹೋಗಿದೆ ಇದರಿಂದ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ಮಳೆಯ ಬರ ತುಂಬಾ ಜೋರಾಗಿದೆ ವೆಲ್ಲೂರಿನಲ್ಲಿ ಮನೆ ಕುಸಿದು ನಾಲ್ವರು ಮಕ್ಕಳು ಸೇರಿದಂತೆ ಒಂಬತ್ತು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಮೃತರ ಕುಟುಂಬಗಳಿಗೆ ಸ್ಟಾಲಿನ್ ತಲಾ ಐದೈದು ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಿದ್ದಾರೆ ತಮಿಳುನಾಡು ರಾಜಧಾನಿ ಚೆನ್ನೈ ಕೂಡ ಭಾರಿ ಮಳೆಯಿಂದಾಗಿ ಪ್ರವಾಹದ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಾ ಇದೆ ಪಕ್ಕದ ಆಂಧ್ರ ಪ್ರದೇಶದಲ್ಲೂ ಮಳೆಯ ಬರ ತುಂಬಾ ಜೋರಾಗಿದೆ ಕೆಲ ಭಾಗಗಳಲ್ಲಂತೂ ರಸ್ತೆಗಳೆಲ್ಲ ಬೋರ್ ಗರೆಯುವ ಜಲಪಾತಗಳಂತಾಗಿ ಹೋಗಿವೆ ಆಂಧ್ರದ ಕಡಪದಲ್ಲಿ ಮೂವರು ಕೊಚ್ಚ ಹೋಗಿದ್ದು ಹಲವರು ನಾಪತ್ತೆಯಾಗಿದ್ದಾರೆ ಕೆಲ ಭಾಗಗಳಲ್ಲಂತೂ ರಸ್ತೆಗಳೆಲ್ಲ ಬೋರ್ಗರೆಯುವ ನದಿಗಳಂತಾಗಿ ಹೋಗಿವೆ ತಿರುಪತಿ ಮತ್ತು ಚಿತ್ತೂರಿನ ಹಲವು ಭಾಗಗಳಲ್ಲಿ ಜನ ಹೈರಾಣಾಗಿ ಹೋಗಿದ್ದಾರೆ ತಿರುಪತಿಯಲ್ಲಿ ಹಲವಾರು ಭಕ್ತರು ಕೂಡ ಸಿಕ್ಕ ಅವರಿಗಾಗಿ ದೇಗುಲದ ಕಡೆಯಿಂದ ಉಚಿತ ಊಟ ಮತ್ತು ವಸತಿ ವ್ಯವಸ್ಥೆ ಮಾಡಲಾಗಿದೆ ತಿರುಮಲದ ಜಪಾಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಜಲಾವೃತವಾಗಿದ್ದು ದೇವಸ್ಥಾನ ಮುಳುಗಿ ಹೋಗಿದೆ ತಿರುಮಲಕ್ಕೆ ಹೋಗುವ ಎರಡು ರಸ್ತೆಗಳನ್ನ ಪ್ರವಾಹ ಮತ್ತು ಭೂಕುಸಿತದ ಕಾರಣದಿಂದಾಗಿ ಬಂದ್ ಮಾಡಲಾಗಿದೆ ಪ್ರವಾಹದಂತಾದ ರಸ್ತೆಯಲ್ಲಿ ಸಿಲುಕಿದ ಜನ ಒಬ್ಬೊಬ್ಬರನ್ನು ರಕ್ಷಿಸೋಕೆ ಪರದಾಡ್ತಿರೋ ವಿಡಿಯೋ ಒಂದು ವೈರಲ್ ಆಗಿದೆ ಗುಂಟಾದಲ್ಲಿರೋ ತಿರುಪತಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ಜಲಾವೃತ ಆಗಿದೆ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡಗಳು ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವ ಪ್ರಕ್ರಿಯೆಯಲ್ಲಿ ನಿರತವಾಗಿವೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಕೇರಳದ ದೇವಸ್ವಂ ಸಚಿವ ಕೆ ರಾಧಾಕೃಷ್ಣನ್ ವರ್ತನೆ ಈಗ ವಿವಾದದ ಕಿಡಿ ಹೊತ್ತಿಸಿದೆ ಇತ್ತೀಚೆಗೆ ತಿಂಗಳ ಪೂಜೆಗಾಗಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಾಗಿಲು ತೆಗೆದಾಗ ಸಚಿವ ರಾಧಾಕೃಷ್ಣ ಅಲ್ಲಿಗೆ ಹೋಗಿದ್ರು ಆದರೆ ಪೂಜೆ ವೇಳೆ ದೇವರಿಗೆ ಕೈ ಮುಗಿಯದ ರಾಧಾಕೃಷ್ಣನ್ ಅರ್ಚಕರು ತೀರ್ಥ ಕೊಟ್ಟಾಗ ಅದನ್ನು ಸೇವಿಸುವ ಬದಲು ಅದನ್ನು ಸ್ಯಾನಿಟೈಸರ್ ರೀತಿ ಕೈಗೆ ಒರೆಸ್ಕೊಂಡಿದ್ದಾರೆ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ರಾಧಾಕೃಷ್ಣನ್ ಭಕ್ತಿ ಹೆಸರಲ್ಲಿ ತೀರ್ಥ ಸೇವನೆಗೆ ಯಾರೇ ಒತ್ತಾಯಿಸಿದರೂ ಕೂಡ ನಾನು ಸೇವಿಸಲ್ಲ ಅಂತ ಸಮರ್ಥನೆಯನ್ನು ಕೊಟ್ಟಿದ್ದಾರೆ ಏನೋ ದಿಲ್ಲಿಯಲ್ಲಿ ವಿಪರೀತ ವಾಯು ಮಾಲಿನ್ಯ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೂಡ ನಿರಂತರವಾಗಿ ವರದಿಯನ್ನು ಮಾಡ್ತಾನೆ ಬಂದಿದ್ದೀವಿ ನಿಮಗೂ ಕೂಡ ಆಲ್ರೆಡಿ ವಿಚಾರ ಸ್ಪಷ್ಟ ಆಗಿರುತ್ತೆ ಇದೀಗ ನಾಸಾ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾ ಒಂದು ಸ್ಯಾಟಲೈಟ್ ಇಮೇಜ್ನ ರಿಲೀಸ್ ಮಾಡಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಹೊಗೆಯ ಧಾರೆ ವಿಶಾಲವಾಗಿ ದಿಲ್ಲಿ ಸುತ್ತಮುತ್ತ ಹರಡಿರುವುದನ್ನು ಸ್ಪಷ್ಟವಾಗಿ ಕಾಣಬಹುದಾಗಿದೆ ಅಲ್ಲಿ ರೆಡ್ ಡಾಟ್ ಕೂಡ ಕೆಂಪು ಚುಕ್ಕೆಗಳು ಕೂಡ ಕಾಣಿಸ್ತಾ ಇವೆ ಕೆಂಪು ಚುಕ್ಕೆಗಳೇನು ಏನು ಅಂತ ಹೇಳಿದ್ರೆ ಬೆಂಕಿ ಫೈರ್ ಸೆನ್ಸಾರ್ಸ್ ಅದನ್ನ ಪತ್ತೆ ಹಚ್ಚಿರುವಂತದ್ದು ಎಲ್ಲೆಲ್ಲ ಬೆಂಕಿ ಕಾಣಿಸ್ತಾ ಇದೆ ಅಂತ ಪಂಜಾಬ್ ಹರಿಯಾಣ ಪ್ರದೇಶದ ಮೇಲೆ ಅಲ್ಲಿ ಹೆಚ್ಚಿನ ರೆಡ್ ಡಾಟ್ಸ್ ನೀವು ಗಮನಿಸ್ತಿರ್ಬೋದು ಅಲ್ಲಿ ಈ ಸ್ಟಬಲ್ ಬರ್ನಿಂಗ್ ಮಾಡ್ತಾರಲ್ಲ ಅಂದ್ರೆ ಬೆಳೆ ಬೆಳೆದ ಬಳಿಕ ಉಳಿದಂತಹ ಅದರ ಜೊಂಡು ಕೂಳೆ ಅದನ್ನ ಸುಡ್ತಾರಲ್ಲ ಅದರಿಂದ ವಿಪರೀತ ಪೊಲ್ಯೂಷನ್ ಉಂಟಾಗ್ತಿದೆ ವಾಯು ಮಾಲಿನ್ಯ ಉಂಟಾಗ್ತಾ ಇದೆ ಅಲ್ಲಿಂದ ವಿಪರೀತ ಹೊಗೆ ಉತ್ಪತ್ತಿಯಾಗಿ ದಿಲ್ಲಿ ಕಡೆ ಸ್ಪ್ರೆಡ್ ಆಗಿ ಬರ್ತಾ ಇರುವಂಥದ್ದನ್ನು ಗಮನಿಸಬಹುದು ಇದರಿಂದ ದಿಲ್ಲಿ ಸುತ್ತಮುತ್ತಲಿನ ಎರಡೂವರೆ ಕೋಟಿಗೂ ಅಧಿಕ ಜನಸಂಖ್ಯೆಗೆ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಆಗ್ತಾ ಇದೆ ಹೊರಡೆ ಓಡಾಡೋದು ಬಿಡಿ ಉಸಿರಾಡೋಕ್ಕೂ ಕೂಡ ಬಹಳ ಕಷ್ಟ ಆಗ್ತಾ ಇದೆ ಎಲ್ಲಿವರೆಗೆ ಕೇವಲ ದಿಲ್ಲಿ ಮಾತ್ರ ಅಲ್ಲ ಉತ್ತರ ಪ್ರದೇಶದ ಬಾರ್ಡರ್ನಲ್ಲಿ ಬರುವಂತಹ ಆಗ್ರಾ ದಾಟಿ ಈ ಹೊಗೆಯ ಇಡೀ ಈ ಧಾರೆ ಆವರಿಸಿರುವುದನ್ನು ನೀವು ಸ್ಯಾಟಲೈಟ್ ಪಿಕ್ಚರ್ಸ್ನಲ್ಲಿ ಗಮನಿಸಬಹುದಾಗಿದೆ ಉತ್ತರ ಪ್ರದೇಶದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಮೂರು ಸಾವಿರದ ಮೊತ್ತದ ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದಾರೆ ಮಹೋಬಾದಲ್ಲಿ ಅರ್ಜುನ್ ಸಹಾಯಕ್ ಯೋಜನೆ ರತೌಲಿ ಅಣೆಕಟ್ಟು ಯೋಜನೆ ಬೋನಿ ಅಣೆಕಟ್ಟು ಯೋಜನೆ ಮತ್ತು ಮಜ್ಗಾಂವ್ ಚಿಲ್ಲಿ ಹನಿ ನೀರಾವರಿ ಯೋಜನೆಗಳನ್ನು ಉದ್ಘಾಟನೆ ಮಾಡಿದರು ಎಲ್ಲ ಯೋಜನೆಗಳು ಪೂರ್ಣಗೊಂಡ ಬಳಿಕ ಅರವತ್ತೈದು ಸಾವಿರ ಹೆಕ್ಟೇರ್ ಕೃಷಿ ಪ್ರದೇಶ ಮತ್ತು ಸುತ್ತಮುತ್ತಲಿನ ಜನರಿಗೆ ಕುಡಿಯುವ ನೀರಿನ ಸೌಲಭ್ಯ ಸಿಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ ಏನೋ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡ ಮೇಲೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಳಿಕಾನೇ ಆಂಧ್ರ ಪ್ರದೇಶ ವಿಧಾನಸಭೆಗೆ ಕಾಲಿಡೋದ್ ನಾನು ಅಂತ ತೆಲುಗು ದೇಶಂ ಪಾರ್ಟಿ ನಾಯಕ ಚಂದ್ರಬಾಬು ನಾಯ್ಡು ಪ್ರತಿಜ್ಞೆ ಮಾಡಿದ್ದಾರೆ ಅಧಿಕಾರದಲ್ಲಿರೋ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಸದಸ್ಯರು ಮಾಡ್ತಾ ಇರುವಂತಹ ನಿರಂತರ ನಿಂದನೆಯಿಂದಾಗಿ ನಾನು ಬಿಟ್ಟಿದ್ದೀನಿ ಕಲಾಪದಲ್ಲೂ ಕೂಡ ನನ್ನ ವೈಯಕ್ತಿಕ ವಿಚಾರಗಳನ್ನ ಹೇಳ ಇದೆ ಇದು ನನ್ನ ಪತ್ನಿಯನ್ನ ಕೂಡ ಗುರಿ ಮಾಡ್ತಿದ್ದಾರೆ ಈ ರೀತಿ ದಾಳಿಗಳಿಗೆ ಟೀಕೆಗೆ ನಾನು ಯಾವಾಗಲೂ ಗೌರವದಿಂದ ಮತ್ತು ಗೌರವಕ್ಕಾಗಿ ಬದುಕಿದ್ದೀನಿ ಇನ್ನಿದನ್ನು ಸಹಿಸಕ್ಕಾಗಲ್ಲ ನಾವು ಬಾಯ್ಕಾಟ್ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಕಾಲಿಡಲ್ಲ ಇಡಲ್ಲ ಅಧಿವೇಶನಕ್ಕೆ ವಿಧಾನಸಭೆಗೆ ಅಂತ ಚಂದ್ರಬಾಬು ನಾಯ್ಡು ಅನೌನ್ಸ್ ಮಾಡಿದ್ದಾರೆ ಜಮ್ಮು ಕಾಶ್ಮೀರದ ಹೈದರ್ಪುರ ಪ್ರದೇಶದಲ್ಲಿ ಇತ್ತೀಚೆಗೆ ನಡೆದಂತಹ ಎನ್ಕೌಂಟರ್ ಖಂಡಿಸಿ ಹುರಿಯತ್ ಕಾನ್ಫರೆನ್ಸ್ ಕರೆ ಕೊಟ್ಟಿದ್ದ ಕಾಶ್ಮೀರ ಬಂದ್ಗೆ ಭಾರಿ ಬೆಂಬಲ ವ್ಯಕ್ತ ಆಗಿದೆ ಜನಜೀವನ ಸಂಪೂರ್ಣ ಸ್ತಬ್ಧ ಆಗಿತ್ತು ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಬಂದಾಗಿದ್ವು ರಜೆ ದಿನವಾಗಿದ್ದರಿಂದ ಸರ್ಕಾರಿ ಕಚೇರಿಗಳು ಕೂಡ ಓಪನ್ ಇರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸಿದ ನಂತರ ಕಾಶ್ಮೀರ ಪ್ರತ್ಯೇಕತಾವಾದಿಗಳು ಕರೆ ಕೊಟ್ಟಿದ್ದ ಮೊದಲ ಬಂದಿದಾಗಿದೆ ಅಂದ ಹಾಗೆ ಈ ಎನ್ಕೌಂಟರ್ನಲ್ಲಿ ಇಬ್ಬರು ಉದ್ಯಮಿಗಳು ಪ್ರಾಣ ಬಿಟ್ಟಿದ್ರು ಈ ಸಂಬಂಧ ಈಗಾಗಲೇ ನ್ಯಾಯಾಂಗ ತನಿಖೆಗೂ ಆದೇಶವನ್ನು ನೀಡಲಾಗಿದೆ ಏನೋ ಬಿಹಾರದ ಮಧುಬನಿ ಜಿಲ್ಲೆಯಲ್ಲಿ ಇಬ್ಬರು ಪೊಲೀಸರು ಕೋರ್ಟ್ ರೂಮ್ನಲ್ಲಿ ಜಡ್ಜ್ಗೆ ಹೊಡೆಯಕ್ಕೆ ಹೋಗಿದ್ದಾರೆ ಪೊಲೀಸರಿಬ್ಬರಿಗೆ ಸಂಬಂಧಪಟ್ಟ ವಿಚಾರಣೆ ನಡೀತಾ ಇತ್ತು ಆಗ ಕೋರ್ಟ್ಗೆ ಬಂದ ಅವರಿಬ್ಬರು ಜಡ್ಜ್ ಅವಿನಾಶ್ ಕುಮಾರ್ ಅನ್ನೋರ ಮೇಲೆ ದಾಳಿ ಮಾಡಿಬಿಟ್ಟಿದ್ದಾರೆ ನ್ಯಾಯಾಧೀಶರು ಸೇಫ್ ಆಗಿದ್ದಾರೆ ತಕ್ಷಣ ಆದಂತಹ ಬೆಳವಣಿಗೆಯಿಂದ ಅವರು ಗಾಬರಿ ಆಗಿಬಿಟ್ಟಿದ್ದಾರೆ ಈ ಬಗ್ಗೆ ಪ್ರಕರಣದ ಬಗ್ಗೆ ಸ್ವಯಂ ಪ್ರೇರಿತವಾಗಿ ಗಣನೆಗೆ ತೆಗೆದುಕೊಂಡಿರುವಂತಹ ಪಾಟ್ನಾ ಹೈಕೋರ್ಟ್ ಏನಾಗಿದೆ ಸ್ಟೇಟಸ್ ರಿಪೋರ್ಟ್ ಕೊಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದೆ ಏನೋ ತ್ರಿಪುರಾದಲ್ಲಿ ಟಿಎಂಸಿ ಮತ್ತು ಬಿಜೆಪಿ ಕಾರ್ಯಕರ್ತರ ಗಲಾಟೆ ಮುಂದುವರೆದಿದೆ ಹತ್ತೊಂಬತ್ತು ಮಂದಿ ಗಾಯಗೊಂಡಿದ್ದಾರೆ ಕೋವಾಯ್ ಜಿಲ್ಲೆಯ ತೆಲಿಯ ಮುರಾದಲ್ಲಿ ಈ ಘಟನೆ ವರದಿಯಾಗಿದೆ ಸದ್ಯ ಆ ಪ್ರದೇಶದಲ್ಲಿ ನವೆಂಬರ್ ಇಪ್ಪತ್ನಾಲ್ಕರವರೆಗೆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಘೋಷಿಸಲಾಗಿದೆ ಟಿಎಂಸಿ ಕಾರ್ಯಕರ್ತರು ಮೆರವಣಿಗೆ ನಡೆಸಿದ ಬಿಜೆಪಿ ಕಚೇರಿ ಬಳಿಗೆ ಬಂದಿದ್ದಾರೆ ಈ ವೇಳೆ ಎರಡೂ ಪಕ್ಷದ ಕಾರ್ಯಕರ್ತರು ಮುಖಾಮುಖಿಯಾಗಿ ಗಲಾಟೆಯಾಗಿದೆ ಐನೂರ ಎಂಬತ್ತು ವರ್ಷಗಳ ಬಳಿಕ ಬಾನಂಗಳದಲ್ಲಿ ಅತಿದೊಡ್ಡ ಭಾಗಶಃ ಚಂದ್ರಗ್ರಹಣ ಉಂಟಾಗಿದೆ ಮಧ್ಯಾಹ್ನ ಹನ್ನೆರಡು ನಲವತ್ತೆಂಟಕ್ಕೆ ಶುರುವಾದ ಗ್ರಹಣ ಸಂಜೆ ನಾಲ್ಕು ಹದಿನೇಳಕ್ಕೆ ಅಂತ್ಯ ಆಯಿತು ಸುಮಾರು ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷ ಕಾಲ ಇಪ್ಪತ್ನಾಲ್ಕು ಸೆಕೆಂಡ್ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷ ಇಪ್ಪತ್ನಾಲ್ಕು ಸೆಕೆಂಡ್ ಕಾಲ ಈ ಗ್ರಹಣ ಇತ್ತು ಇದು ಐನೂರ ಎಂಬತ್ತೊಂದು ವರ್ಷಗಳಲ್ಲಿ ದೀರ್ಘಾವಧಿಯ ಭಾಗಶಃ ಚಂದ್ರಗ್ರಹಣ ಆಗಿತ್ತು ಈ ಹಿಂದೆ ಸಾವಿರದ ನಾನ್ನೂರ ನಲವತ್ತನೇ ಇಸವಿಯ ಫೆಬ್ರವರಿ ಹದಿನೆಂಟನೇ ತಾರೀಕು ದೀರ್ಘಾವಧಿಯ ಚಂದ್ರಗ್ರಹಣ ಆಗಿತ್ತು ಅಂತ ನಿನ್ನೆ ಕೂಡ ನಾವು ಫುಲ್ ನ್ಯೂಸ್ ನಲ್ಲಿ ಮಾಹಿತಿಯನ್ನ ಕೊಟ್ಟಿದ್ವಿ ನೆಕ್ಸ್ಟ್ ಯಾವಾಗ ಆಗುತ್ತೆ ಅಂತ ಕೂಡ ಹೇಳಿದ್ವಿ ಬಹಳ ಲೇಟ್ ಇದೆ ಎರಡು ಸಾವಿರದ ಆರುನೂರ ಅರವತ್ತೊಂಬತ್ತರ ಫೆಬ್ರವರಿ ಎಂಟನೇ ತಾರೀಕು ಮತ್ತೆ ಎಷ್ಟು ದೊಡ್ಡ ಚಂದ್ರಗ್ರಹಣ ಆಗತ್ತಂತೆ ಸೌತ್ ಆಫ್ರಿಕಾದ ತ್ರೀ ಸಿಕ್ಸ್ಟಿ ಡಿಗ್ರಿ ಬ್ಯಾಟ್ಸ್ಮನ್ ಎ ಬಿ ಡಿವಿಲಿಯರ್ಸ್ ಎಲ್ಲ ರೀತಿಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲೇ ಎಲ್ಲ ರೀತಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ ಎಬಿಡಿ ಲೀಗ್ಗಳಲ್ಲಿ ಆಟ ಆಡ್ತಾ ಇದ್ರು ಎಲ್ನಲ್ಲಿ ಆರ್ ಸಿ ಬಿ ಪರ ಹತ್ತು ಆವೃತ್ತಿಯಲ್ಲಿ ಆಡಿದ್ದ ಡಿಗೆ ಕರ್ನಾಟಕ ಸೇರಿದಂತೆ ಇಡೀ ವಿಶ್ವದಲ್ಲಿ ದೊಡ್ಡ ಸಂಖ್ಯೆಯ ಅಭಿಮಾನಿಗಳಿದ್ದಾರೆ ಆದ್ರೆ ಇವತ್ತು ಬ್ಯಾಕ್ ಟು ಬ್ಯಾಕ್ ಟ್ವೀಟ್ ಮಾಡಿರುವ ಎಬಿಡಿ ಕ್ರಿಕೆಟ್ ಬದುಕಿಗೆ ಕಂಪ್ಲೀಟ್ ವಿದಾಯವನ್ನ ಘೋಷಿಸಿದ್ದಾರೆ ಕ್ರಿಕೆಟ್ ಫ್ಯಾನ್ಸ್ ತುಂಬಾ ಮಿಸ್ ಮಾಡ್ಕೊಳ್ತಾರೆ ಮಾಡಿಕೊಳ್ತಾರೆ ಎಬಿಡಿಯನ್ನ ಇನ್ನು ಆಸ್ಟ್ರೇಲಿಯಾದ ಟಿಮ್ ಪೈನೆ ತಾನು ಟೆಸ್ಟ್ ಕ್ಯಾಪ್ಟನ್ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಾಗಿ ಅನೌನ್ಸ್ ಮಾಡಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ಎರಡು ಸಾವಿರದ ಹದಿನೇಳರಲ್ಲಿ ಕ್ರಿಕೆಟ್ ಟಾಸ್ಮಿನಿಯಾ ಟಾಸ್ಮಿನಿಯಾ ಒಂದು ದ್ವೀಪ ಆಸ್ಟ್ರೇಲಿಯಾದ ಒಂದು ದೊಡ್ಡ ರಾಜ್ಯ ಅದು ಅಲ್ಲಿನ ಒಬ್ಬ ಮಹಿಳಾ ಉದ್ಯೋಗಿಗೆ ಕ್ರಿಕೆಟ್ ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡುತ್ತಿದ್ದಂತಹ ಮಹಿಳಾ ಎಂಪ್ಲಾಯಿಗೆ ಇವರು ಅಶ್ಲೀಲವಾದ ಮೆಸೇಜ್ ಕಳಿಸಿದ್ರು ಅಂತ ಮೆಸೇಜ್ ಮತ್ತು ಟೆಕ್ಸ್ಟ್ ಫೋಟೋಸ್ ಮತ್ತು ಟೆಕ್ಸ್ಟ್ಗಳನ್ನು ತನ್ನ ದೇಹದ ಬೆತ್ತಲೆ ಫೋಟೋಗಳು ಜನನಾಂಗದ ಫೋಟೋಗಳು ಹಾಗೂ ಅಶ್ಲೀಲ ಟೆಕ್ಸ್ಟ್ ಕಳಿಸಿದ್ರು ಅನ್ನುವಂಥದ್ದು ಟಿಮ್ ಪೈನೆ ಮೇಲಿರುವಂತಹ ಆರೋಪ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಲೇಡಿ ಕಂಪ್ಲೇಂಟ್ ಮಾಡಿದಾಗ ಕ್ರಿಕೆಟ್ ಟಾಸ್ಮಿನಿಯಾದವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಕ್ವೈರಿಯನ್ನು ಕೂಡ ಮಾಡಿದ್ರು ಆದರೆ ಮೇಲ್ನೋಟಕ್ಕೆ ಇದು ಆಗ ಇಬ್ರು ಕೂಡ ಸಹಮತಿಯಿಂದ ಮಾಡಿದಂತ ಚಾಟ್ ಆಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಅಲ್ಲಿಗೆ ಬಿಟ್ಟಿದ್ರು ಅವರು ಆದರೆ ಈಗ ಈ ವಿಚಾರ ಹೊರಗೆ ಬರ್ತಿರೋದ್ರಿಂದ ಮೀಡಿಯಾಗೂ ಕೂಡ ಗೊತ್ತಾಗಿ ದೊಡ್ಡ ಪ್ರಮಾಣದಲ್ಲಿ ಆಸ್ಟ್ರೇಲಿಯಾದಲ್ಲಿ ಸಂಚಲನಕ್ಕೆ ಕಾರಣ ಆಗಿರೋದ್ರಿಂದ ಟಿಮ್ ಪೈನೆ ಸಾರಿ ನನ್ನ ಬೇಜಾರಾಗಿದ್ರೆ ಕ್ರಿಕೆಟ್ ಆಸ್ಟ್ರೇಲಿಯಾದ ಕ್ಯಾಪ್ಟನ್ ಸ್ಥಾನಕ್ಕೆ ಇದು ಸೂಕ್ತವಲ್ಲದ ವರ್ತನೆ ಇದು ಅವತ್ತು ಹಾಗೆ ನಡೆದಿರೋದು ಹೌದು ಖಾಸಗಿಯಾಗಿ ಒಂದು ಸಂಭಾಷಣೆ ನಡೆದಿತ್ತು ಅದೀಗ ಬಹಿರಂಗ ಆಗ್ತಿರೋ ಹಿನ್ನೆಲೆಯಲ್ಲಿ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ಅನೌನ್ಸ್ ಮಾಡಿದ್ದಾರೆ ಈ ಕಠಿಣ ಸಂದರ್ಭದಲ್ಲಿ ನನಗೆ ಬೆಂಬಲ ನೀಡಿದ ಹಾಗೂ ನನ್ನ ತಪ್ಪನ್ನು ಕ್ಷಮಿಸಿದ ನನ್ನ ಕುಟುಂಬಕ್ಕೆ ನನ್ನ ಪತ್ನಿಗೆ ತುಂಬ ಥ್ಯಾಂಕ್ಸ್ ಅಂತ ಕೂಡ ಟಿಮ್ ಹೇಳಿದ್ದಾರೆ ನಾನು ಕ್ಯಾಪ್ಟನ್ ಸ್ಥಾನದಿಂದ ಇಳಿದರೂ ಕೂಡ ತಂಡದ ಭಾಗವಾಗಿ ಆಡ್ತೀನಿ ಮುಂಬರುವ ಆಶಸ್ ಸರಣಿ ಕಡೆ ನನ್ನ ಗಮನವನ್ನು ಕಂಪ್ಲೀಟ್ ಆಗಿ ಫೋಕಸ್ ಮಾಡ್ತೀನಿ ಅಂತ ಮೂವತ್ತಾರು ವರ್ಷದ ಟಿಮ್ ಪೈನೆ ಹೇಳಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವು ಒಂದು ಸ್ಕ್ಯಾಂಡಲ್ ಆಗಿತ್ತು ಬಾಲ್ ಟ್ಯಾಂಪರಿಂಗ್ ಸ್ಕ್ಯಾಮ್ ಆಗಿತ್ತು ಆಗ ವಾರ್ನರ್ ಮತ್ತು ಸ್ಮಿತ್ ಖಳನಾಯಕರಂತ ಕ್ರಿಕೆಟ್ ಜಗತ್ತಲ್ಲಿ ಗೋಚರಿಸಿದರು ಸ್ಮಿತ್ ಅವಾಗ ಕೊಡಬೇಕಾಗಿ ಬಂದಿತ್ತು ಆಗ ಕ್ಯಾಪ್ಟನ್ಸಿಯನ್ನ ಕ್ಯಾಪ್ಟನ್ಸಿಯನ್ನು ಪ್ರಮೋಟ್ ಮಾಡಲಾಗಿತ್ತು ಬನ್ನಿ ಕ್ವಿಕ್ ಆಗಿ ರಾಜ್ಯ ರಾಷ್ಟ್ರ ಹಾಗೂ ಜಾಗತಿಕ ಮಟ್ಟದ ಕೊರೋನಾ ಅಪ್ಡೇಟ್ ನೋಡಿಕೊಂಡು ಬರೋಣ ಮೊದಲಿಗೆ ರಾಜ್ಯದ ನಂಬರ್ ಸರದಿ ರಾಜ್ಯದಲ್ಲಿ ಇಂದು ನಲವತ್ತೆರಡು ಜನರಿಗೆ ಹೊಸದಾಗಿ ಕೊರೋನಾ ಸೋಂಕು ತಗುಲಿದ್ದು ನಾಲ್ಕು ಜನ ಮೃತಪಟ್ಟಿದ್ದಾರೆ ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ ಆಗಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ ಆಗಿದೆ ಇಂದು ಸೋಂಕಿತರು ಗುಣಮುಖರಾಗಿದ್ದು ಒಟ್ಟು ಗುಣಮುಖರಾದವರ ಸಂಖ್ಯೆ ಇಪ್ಪತ್ತೊಂಬತ್ತು ಲಕ್ಷದ ನಲವತ್ತೇಳು ಸಾವಿರದ ರಾಜ್ಯದಲ್ಲಿ ಇನ್ನೂ ಕೂಡ ಏಳು ಸಾವಿರದ ಇನ್ನೂರ ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇವತ್ತು ಎಂಬತ್ತೊಂಬತ್ತು ಸಾವಿರಕ್ಕೂ ಅಧಿಕ ಪರೀಕ್ಷೆಗಳನ್ನು ನಡೆಸಲಾಗಿದ್ದು ಇದುವರೆಗೆ ಒಟ್ಟು ಐದು ಪಾಯಿಂಟ್ ಎರಡು ಐದು ಕೋಟಿಗೂ ಹೆಚ್ಚು ಟೆಸ್ಟ್ಗಳನ್ನು ನಡೆಸಿದಂತಾಗಿದೆ ರಾಜ್ಯದಲ್ಲಿ ಇದುವರೆಗೆ ಒಟ್ಟು ಆರು ಕೋಟಿಗೂ ಹೆಚ್ಚು ಡೋಸ್ ಕೊರೋನಾ ಲಸಿಕೆಯನ್ನು ಹಾಕಲಾಗಿದೆ ಇಂದು ಈ ಕಾಯಿಲೆಗೆ ಬಲಿಯಾದವರ ಮಾಹಿತಿ ನೋಡೋದಾದರೆ ಬೆಂಗಳೂರು ನಗರ ಎರಡು ಚಾಮರಾಜನಗರ ಕೊಪ್ಪಳ ತಲಾ ಒಂದು ಇಂದು ದಾಖಲಾದ ಹೊಸ ಪ್ರಕರಣದ ಮಾಹಿತಿ ನೋಡೋದಾದರೆ ಬೆಂಗಳೂರು ನಗರ ನೂರ ನಲವತ್ನಾಲ್ಕು ತುಮಕೂರು ಹದಿನಾಲ್ಕು ದಕ್ಷಿಣ ಕನ್ನಡ ಹನ್ನೆರಡು ಹಾಸನ ಕೊಡಗು ತಲಾ ಹನ್ನೊಂದು ಉತ್ತರ ಕನ್ನಡ ಹತ್ತು ಧಾರವಾಡ ಏಳು ಮಂಡ್ಯ ಮೈಸೂರು ಉಡುಪಿ ತಲಾ ಐದು ಚಾಮರಾಜನಗರ ಚಿಕ್ಕಮಗಳೂರು ಚಿತ್ರದುರ್ಗ ತಲಾ ಮೂರು ಬೆಳಗಾವಿ ಬೆಂಗಳೂರು ಗ್ರಾಮಾಂತರ ತಲಾ ಎರಡು ಗದಗ ಹಾವೇರಿ ಶಿವಮೊಗ್ಗ ವಿಜಯಪುರ ಯಾದಗಿರಿ ತಲಾ ಒಂದು ಇನ್ನು ದೇಶದ ವಿಚಾರಕ್ಕೆ ಬಂದರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹನ್ನೊಂದು ಸಾವಿರದ ನೂರ ಆರು ಜನರಿಗೆ ಹೊಸದಾಗಿ ಕೊರೊನಾ ಸೋಂಕು ದೃಢಪಟ್ಟಿದ್ದು ನಾನ್ನೂರ ಐವತ್ತೊಂಬತ್ತು ಸೋಂಕಿತರು ಮೃತಪಟ್ಟಿದ್ದಾರೆ ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ ಮೂರು ಕೋಟಿ ನಲವತ್ನಾಲ್ಕು ಲಕ್ಷದ ಎಂಬತ್ತೊಂಬತ್ತು ಸಾವಿರ ದಾಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ ನಾಲ್ಕು ಲಕ್ಷದ ಅರವತ್ತೈದು ಸಾವಿರದ ಎಂಬತ್ತೆರಡು ಆಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹನ್ನೆರಡು ಸಾವಿರದ ಏಳನೂರ ಎಂಬತ್ತೊಂಬತ್ತು ಸೋಂಕಿತರು ಗುಣಮುಖರಾಗಿದ್ದು ಒಟ್ಟು ಗುಣಮುಖರಾದವರ ಸಂಖ್ಯೆ ಮೂರು ಕೋಟಿ ಮೂವತ್ತೆಂಟು ಲಕ್ಷದ ತೊಂಬತ್ತೇಳು ಸಾವಿರ ದಾಟಿದೆ ದೇಶದಲ್ಲಿ ಇನ್ನೂ ಕೂಡ ಒಂದು ಲಕ್ಷದ ಇಪ್ಪತ್ತಾರು ಸಾವಿರಕ್ಕೂ ಹೆಚ್ಚು ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಭಾರತದಲ್ಲಿ ಗುಣಮುಖ ಪ್ರಮಾಣ ತೊಂಬತ್ತೆಂಟು ಪಾಯಿಂಟ್ ಎರಡು ಎಂಟು ಪರ್ಸೆಂಟ್ ಇದ್ದು ಸಾವಿನ ಪ್ರಮಾಣ ಒಂದು ಪಾಯಿಂಟ್ ಮೂರು ಐದು ಪರ್ಸೆಂಟ್ ಇದೆ ದೇಶದಲ್ಲಿ ನಿನ್ನೆ ಹನ್ನೊಂದು ಪಾಯಿಂಟ್ ಮೂರು ಎಂಟು ಲಕ್ಷ ಪರೀಕ್ಷೆಗಳನ್ನು ನಡೆಸಲಾಗಿದ್ದು ಇದುವರೆಗೆ ಒಟ್ಟು ಅರವತ್ತೆರಡು ಪಾಯಿಂಟ್ ಒಂಬತ್ತು ಮೂರು ಕೋಟಿ ಟೆಸ್ಟ್ಗಳನ್ನು ನಡೆಸಿದಂತಾಗಿದೆ ದೇಶದಲ್ಲಿ ನಿನ್ನೆ ಎಪ್ಪತ್ತೆರಡು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷಕ್ಕೂ ಹೆಚ್ಚು ಡೋಸ್ ಕೊರೋನಾ ಲಸಿಕೆಯನ್ನು ಹಾಕಲಾಗಿದ್ದು ಇದುವರೆಗೆ ಒಟ್ಟು ನೂರ ಹದಿನೈದು ಪಾಯಿಂಟ್ ಎರಡು ಮೂರು ಕೋಟಿಗೂ ಅಧಿಕ ಡೋಸ್ ಲಸಿಕೆ ಹಾಕಿದಂತಾಗಿದೆ ಇನ್ನು ಜಾಗತಿಕ ವಿಚಾರಕ್ಕೆ ಬಂದರೆ ಇಡೀ ಪ್ರಪಂಚದಲ್ಲಿ ಕಳೆದ ಗಂಟೆಗಳಲ್ಲಿ ಆರು ಪಾಯಿಂಟ್ ಒಂದು ಎರಡು ಲಕ್ಷಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ ಈ ಮೂಲಕ ಜಾಗತಿಕ ಸೋಂಕಿತರ ಸಂಖ್ಯೆ ಇಪ್ಪತ್ತೈದು ಪಾಯಿಂಟ್ ಆರು ಎರಡು ಕೋಟಿ ದಾಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ ಮೂರು ಐದು ಲಕ್ಷ ದಾಟಿದೆ ಇನ್ನು ಟಾಪ್ ಫೈವ್ ಕೊರೊನಾ ಪೀಡಿತ ರಾಷ್ಟಗಳ ಅಪ್ಡೇಟ್ ನೋಡೋದಾದರೆ ಟೋಟಲ್ನಲ್ಲಿ ನಂಬರ್ ಒನ್ ಇರುವ ಅಮೆರಿಕಾದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದು ಲಕ್ಷದ ಒಂಬತ್ತು ಸಾವಿರಕ್ಕೂ ಅಧಿಕ ಭಾರತ ಹನ್ನೊಂದು ಸಾವಿರಕ್ಕೂ ಅಧಿಕ ಬ್ರೆಜಿಲ್ ಹನ್ನೆರಡು ಸಾವಿರಕ್ಕೂ ಅಧಿಕ ಯುನೈಟೆಡ್ ಕಿಂಗ್ಡಮ್ ನಲವತ್ತೆಂಟು ಸಾವಿರಕ್ಕೂ ಅಧಿಕ ರಷ್ಯಾ ಮೂವತ್ತೇಳು ಸಾವಿರಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿವೆ ಸೊ ಫ್ರೆಂಡ್ಸ್ ಇದಾಗಿತ್ತು ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಹೇಳದಿಲ್ಲ ಕಿರುಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೇವೆ ನಮ್ಮ ಅಭಿಪ್ರಾಯತೆ ನಿಮಗೆ ಇಷ್ಟ ಆಗ್ತಾ ಇದ್ದಾರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತು ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ